ಈಗ ಬಿಜೆಪಿಗೆ ಸರ್ಕಾರ ರಚನೆ ಮಾಡುವುದೇ ದೊಡ್ಡ ಸವಾಲಾಗಿಬಿಟ್ಟಿದೆ. ಈಗ ತಂತ್ರಗಾರಿಕೆಗಳು ಶುರುವಾಗ್ತವೆ ನೋಡಿ. ಒಂದೊಂದೇ ಫೋನ್ ಕಾಲ್ಗಳು ಹೋಗ್ತಾ ಇದೆ. ಎಲ್ಲ ನಾಯಕರು ಸಣ್ಣ ಪುಟ್ಟ ಪಕ್ಷಗಳಿಗೆ ಡಿಮ್ಯಾಂಡು ಡಿಮ್ಯಾಂಡ್. ಈಗ ಅಮಿತ್ ಶಾ ಗಾಳ ಹಾಕಿದ್ದಾರೆ ಸಣ್ಣ ಸಣ್ಣ ಪಕ್ಷಗಳಿಗೆ, 17 ಸಂಸದರಿಗೆ ಗಾಳ ಹಾಕಿದ್ದಾರೆ ಅಮಿತ್ ಶಾ. ಸ್ಪಷ್ಟ ಬಹುಮತ ಬಾರದ ಹಿನ್ನೆಲೆ ಕಸರತ್ತು ಆರಂಭ ಆಗಿದೆ. ಈಗ ಬರೀ 242 ಬಿಜೆಪಿಗೆ ಬಂದಿದ್ದು, ಸಿಂಗಲ್ ಪಾರ್ಟಿ ಹೇಳ್ತಾ ಇದೀವಿ ನಾವು, ಎನ್ ಡಿ ಎ ಬಿಟ್ಟು ಸರ್ಕಾರ ರಚನೆಗೆ ಕಸರತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸಣ್ಣ ಸಣ್ಣ ಪಕ್ಷಗಳಿಗೆ ಗಾಳ ಹಾಕ್ತಾ ಇದ್ದಾರೆ 17 ಸಂಸದರು. ಅಂದರೆ ಈಗ ಏನು ಅದರ್ಸ್ ಏನು ತೋರಿಸ್ತಾ ಇದ್ದೀವಿ, ಅದರ್ಸು ಅವರು ಯಾವೊಂದೆಲ್ಲ ಒಂದೊಂದು ಸಣ್ಣ ಸಣ್ಣ ಪಾರ್ಟಿಯವರೇ. ಈಗ ಅಸ್ಸಾಮು, ಮೇಘಾಲಯ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು, ನಾಗಾಲ್ಯಾಂಡು, ಕೆಲವು ಕಡೆಗಳಲ್ಲಿ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳ ಸಂಸದರು ಆಯ್ಕೆ ಆಗಿದ್ದಾರೋ ಅಂಥವ್ರಿಗೆ ಈಗ ಅಮಿತ್ ಶಾ ಅವರು ಗಾಳ ಹಾಕ್ತಾ ಇದ್ದಾರೆ. ಸ್ಪಷ್ಟವಾಗಿ ಬಿಜೆಪಿಗೆ ಬಹುಮತ ಬಂದಿಲ್ಲ. ಎನ್ ಡಿ ಎ ಒಕ್ಕೂಟ 294, ನಮಗೆ ಆ ಸಂಖ್ಯೆ ದೊಡ್ಡದನ್ನಿಸಬಹುದು. 272 ಕ್ರಾಸ್ ಆಗಿದ್ದಾರೆ, 20 ಜಾಸ್ತಿ ಇದೆ ಅಂತೇಳಿ. ಆದರೆ ಕಾಂಗ್ರೆಸ್ನವರು ಸುಮ್ಮನೆ ಕೂರಲ್ಲ. ಈಗ 232 ಆಗಿದೆ, ಅದರ್ಸ್ ಒಂದು 20 ಅಂದ್ಕೊಳ್ಳೋಣ, 250, ಇನ್ನು 25 ಬೇಕಾಗತ್ತೆ ಸರ್ಕಾರ ರಚನೆಗೆ. ಚಂದ್ರಬಾಬು ನಾಯ್ಡು, ಅಲ್ಲಿ ನಿತೀಶ್ ಕುಮಾರು ಅವ್ರಿಗೆ ಈಗ ನಿರಂತರವಾಗಿ ಟಚ್ಚಲ್ಲಿದ್ದ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಅಲ್ಲಿ ಅವರು ಏನಾದರೂ ಬೆಂಬಲ ಕೊಟ್ಟರೆ ಬಿಜೆಪಿಗೆ ಮುಖಭಂಗ ಆಗಬಹುದು. ಹಾಗಾಗಿ ಅಮಿತ್ ಶಾ ಈಗ ಅಲರ್ಟ್ ಆಗಿ ಸಣ್ಣ ಸಣ್ಣ ಪಕ್ಷಗಳು ಎಲ್ರಿಗೂ ಈಗ ಗಾಳ ಹಾಕ್ತಾ ಇದ್ದಾರೆ. 272 ಏನಿದೆ ಮ್ಯಾಜಿಕ್ ನಂಬರ್, ಅದನ್ನು ಯಾವ ಪಕ್ಷ ಕೂಡ ದಾಟಿಲ್ಲ. ಬಿಜೆಪಿಗೆ ಖಂಡಿತವಾಗಲೂ ಭಾರೀ ಒಂದು ಮುಖಭಂಗ ಇದು. ಲಾಸ್ಟ್ ಟೈಮು 303 ಗೆದ್ದಿದ್ರು ಸಿಂಗಲ್ ಪಾರ್ಟಿ, ಅದರ ಹಿಂದೆ 282 ಮೇಲೆ ಗೆದ್ದಿದ್ರು ಸಿಂಗಲ್ ಆಗಿ, ಆದರೆ ಈಗ 242 ಅಷ್ಟೇ ಗೆದ್ದಿದ್ದಾರೆ. ಖಂಡಿತವಾಗ್ಲೂ ಭಾಳ ಟಫ್ ಫೈಟ್ ಇದೆ. ಈಗ ಕಾಂಗ್ರೆಸ್ನವರು ಕೂಡ ತಮ್ಮದೇ ಆದಂಥ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಶರದ್ ಪವಾರ್ ಆಗಲೇ ಮಾತಾಡ್ತಾ ಇದ್ರು, ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ಚಂದ್ರಬಾಬು ನಾಯ್ಡಿಗೆ ಫೋನ್ ಮಾಡಿದರು, ಸೀತಾರಾಮ್ ಯೆಚೂರಿಗೆ, ನಿತೀಶ್ ಕುಮಾರ್ಗೆ, ಎಲ್ರಿಗೂ ಫೋನ್ ಹಾಯಿಸ್ತಾ ಇದ್ದಾರೆ. ಹಾಗಾಗಿ ಹೇಳೋಕ್ಕಾಗೋದಿಲ್ಲ ನಮ್ಗೆ ಈಗಲೇ ಸರ್ಕಾರ ಯಾವುದು ಬರ್ಬೋದು ಅಂತೇಳಿ. ಎನ್ ಡಿ ಎ 294, ಆದರೆ ಸಿಂಗಲ್ ಬಿ ಜೆ ಪಿ ಗೆದ್ದಿರೋದು 242 ಅಷ್ಟೇ. ಹಾಗಾಗಿನೇ ಈಗ ಯಾರ್ಯಾರು ತಮ್ಮ ವಿರೋಧಿಗಳು ಶತ್ರುಗಳು ಯಾರ್ಯಾರು ಇದ್ದಾರೋ, ಅಥವಾ ತಮ್ಗೆ ಯಾರ್ಯಾರು ಬೆಂಬಲವನ್ನು ಕೊಟ್ಟಿಲ್ಲೋ, ಸೈದ್ಧಾಂತಿಕವಾಗಿ ಅವರು ವಿರೋಧಿಗಳಿದ್ದರೂ ಕೂಡ ಅವ್ರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಇದು ಆಪರೇಷನ್ನ ಹಂಗೆ ಅಂದ್ಕೊಳ್ಳಿ, ಪರವಾಗಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಕೇಂದ್ರದಲ್ಲಿ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂಥೇಳಿ ಶತ ಪ್ರಯತ್ನವನ್ನು ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಎರಡೆರಡು ಅಥವಾ ಒಂದೊಂದು ಸೀಟ್ಗಳಿಂದ ಸಣ್ಣ ಪುಟ್ಟ ಪಾರ್ಟಿಗಳು ಗೆದ್ದಿದ್ದಾವೋ ಅಂತಹ ಸಂಸದರನ್ನು ಟಚ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಈಗ ಸರ್ಕಾರ ರಚನೆ ಕಸರತ್ತು ಹೇಗೆ ಅಂತ ಹೇಳಿದರೆ, ಚಂದ್ರಬಾಬು ನಾಯ್ಡುರು ಏನಾದರೂ ಎನ್ ಡಿ ಎಗೆ ಕೈಕೊಟ್ಟರು, ಇಂಡಿಯಾ ಕಡೆಗೆ ವಾಲಿದ್ರು ಅಂತ ಹೇಳಿದ್ರೆ ದೊಡ್ಡ ಹೊಡೆತ ಪಕ್ಕಾ ಬೀಳುತ್ತೆ. ನಿತೀಶ್ ಕುಮಾರ್ ಜಂಪಿಂಗ್ ಸ್ಟಾರ್ ಮೊದಲೇ, ಅವರೇನಾದರೂ ಕೈ ಕೊಟ್ಟರೆ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ನೋಡಿ, ಕರ್ನಾಟಕದ ನೋಡ್ತಾ ಇದ್ದೀವಿ, ಓವರಾಲ್ ಬಿ ಜೆ ಪಿ 17, ಕಾಂಗ್ರೆಸ್ 9, ಜೆ ಡಿ ಎಸ್ 2. ಕಾಂಗ್ರೆಸ್ ಡಬಲ್ ಡಿಜಿಟ್ ಸ್ವಲ್ಪದರಲ್ಲಿ ಮಿಸ್ ಆಯಿತು, ಬಟ್ 9 ಅಂತ ಹೇಳಿದ್ರೆ ಒಳ್ಳೆಯ ಪ್ರದರ್ಶನ. ಕಳೆದ ಬಾರಿ ಬರೀ 1-8 ಜಾಸ್ತಿ ಆಗಿದೆ. 26 ಇದ್ದಿದ್ದು ಬಿ ಜೆ ಪಿ, 25+1 ಇತ್ತು ಬಿ ಜೆ ಪಿ, 17ಕ್ಕೆ ಬಂದಿದೆ. ಈ ಕಳಪೆ ಪ್ರದರ್ಶನ ಇದು ಬಿ ಜೆ ಪಿ, ನಾವು ಗಮನಿಸ್ತಾ ಇದ್ವಿ. ಇಲ್ಲಿ ಯಾವುದು ಸ್ಟ್ರಾಟಜಿಗಳು ವರ್ಕೌಟ್ ಆಗಿಲ್ಲ. ಜೆ ಡಿ ಎಸ್ ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು, ಎರಡು ಸ್ಥಾನಗಳಲ್ಲಿ ನಿಂತಿತ್ತು. ಮಂಜುನಾಥ್ ಅವ್ರದ್ದು ಕೂಡ ಅವರೇ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. 3 ಅಂದ್ಕೊಂಡ್ರೆ ಈಗ 3 ಕಡೆ ನಿಂತಿದ್ರು. 3ರಲ್ಲಿ ಈಗ 2ನ ಮಲ್ಲೇಶ್ ಬಾಬು, ಒಂದು ಕೋಲಾರ, ಈ ಕಡೆ ಕುಮಾರಸ್ವಾಮಿ ಒಂದು ಮಂಡ್ಯ, 2 ಗೆದ್ದಿದ್ದಾರೆ. ಹಾಸನದಲ್ಲಿ ಸೋಲಾಗಿದೆ. ಇನ್ನು ಉಡುಪಿ ಚಿಕ್ಕಮಗಳೂರು ನೋಡ್ತಾ ಇದ್ದೀವಿ, ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲುವನ್ನು ದಾಖಲಿಸಿದ್ದಾರೆ. 207,801 ಭರ್ಜರಿ ಮತಗಳ ಅಂತರದಿಂದ ಜಯ ದಾಖಲಿಸಿದ್ದಾರೆ. ನೋಡಿ, ವಿಶ್ವೇಶ್ವರಯ್ಯ ಕಾಗೇರಿ, ಅಂಜಲಿ ನಿಂಬಾಳ್ಕರ್ ಸೋತಿದ್ದಾರೆ. 337,872 ಮತಗಳ ಅಂತರದಿಂದ ಕಾಗೇರಿ ಗೆದ್ದು ಬೀಗಿದ್ದಾರೆ ವಿಧಾನಸಭೆಯಲ್ಲಿ. ಸೋತ್ರವರು ಬ್ರಿಜೇಶ್ ಚೌಟಾ, ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ಅವರಿಗೆ ಸೋಲಿನ ರುಚಿ ತೋರಿಸಿದ್ದಾರೆ. 142,634 ಮತಗಳ ಅಂತರದಿಂದ ಜಯಭೇರಿಯನ್ನು ಬಾರಿಸಿದ್ದಾರೆ. ಹಾಗೆ ಕಲಬುರಗಿ ರಾಧಾಕೃಷ್ಣ ದೊಡ್ಡಮನಿ ಖರ್ಗೆ ಅವರ ಅಳಿಯ, ಖರ್ಗೆ ಅವ್ರಿಗೆ ಗೆದ್ದಷ್ಟೇ ಖುಷಿಯಾಗಿರುತ್ತೆ. ಈಗ ಉಮೇಶ್ ಜಾಧವ್ಗೆ ಸೋಲಿನ ರುಚಿ ತೋರಿಸಿದ್ದಾರೆ, 24,149 ಮತಗಳ ಅಂತರ. ಹಿಟ್ನಾಳ್ ನೋಡಿ, ಹಿಟ್ನಾಳ್ಗೆ ಲಕ್ ಇದು. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಬರೀ 10,000 ಲೀಡಲ್ಲಿ ಗೆದ್ದಿದ್ರು. ಅಲ್ಲಿ ಕರಡಿ ಸಂಗಣ್ಣ ಕೈ ಕೊಟ್ಟರು, ಈಗ
ಹಾಗಾಗಿ ಇದ್ರ ಎಫೆಕ್ಟ್ ಅಂತ ಅನಿಸ್ತಾ ಇದೆ. ಈ ತುಕಾರಾಮ್ 80,772 ಮತಗಳ ಅಂತರದಿಂದ ಶ್ರೀರಾಮುಲು ಅವ್ರಿಗೆ ಸೋಲಿನ ರುಚಿ ತೋರಿಸಿದ್ದಾರೆ. ವಿಧಾನಸಭೆಯಲ್ಲೂ ಸೋಲು, ಲೋಕಸಭೆಯಲ್ಲೂ ರಾಮುಲುಗೆ ಸೋಲು. ಸಾಗರ್ ಖಂಡ್ರೆ ಬಹಳ ಯಂಗ್ ಕಂಟೆಸ್ಟೆಂಟ್, 26 ಬರೀ ವಯಸ್ಸು. ಈಶ್ವರ ಖಂಡ್ರೆ ಮಗ 129,534 ಅಂತರ. ಖೂಬಾಗಿ ಭಾರಿ ಮುಖಭಂಗ, ಕೇಂದ್ರ ಸಚಿವರಾಗಿದ್ದರು. ಇನ್ನು ಕುಮಾರ್ ನಾಯಕ್ ಕಾಂಗ್ರೆಸ್ನಿಂದ, ನಿಜಕ್ಕೂ ಇದು ಅಚ್ಚರಿ ಫಲಿತಾಂಶ. ಹೊಸ ಮುಖ ಕುಮಾರ್ ನಾಯಕ್ ಅವರು, ಈ ಹಿಂದೆ KS ಅಧಿಕಾರಿ ಆಗಿದ್ದಂಥವರು, ಅಲ್ಲಿ ಅಮರೇಶ್ವರ ನಾಯಕ ಸೋಲಿನ ರೀತಿ ತೋರಿಸಿದ್ದಾರೆ. ಇನ್ನು ಶೋಭಾ ಕರಂದ್ಲಾಜೆ ನೋಡಿ, 209,973. ಪ್ರೊಫೆಸರ್ ರಾಜೀವ್ಗೌಡ ಅವರು ಬಹಳ ಶ್ರಮ ಹಾಕಿದ್ರು, ಆದರೆ ಆಗಲಿಲ್ಲ, ಸೋಲನ್ನು ಅನುಭವಿಸಿದ್ದಾರೆ. PC ಮೋಹನ್ 137,551 ಮತಗಳ ಅಂತರದಿಂದ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಈಗ ಸೋಲಿಸಿದ್ದಾರೆ. ಅಂತರ ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಎಷ್ಟೆಷ್ಟು ಮತ ಅಂಥೇಳಿ. ಬೆಂಗಳೂರು ಗ್ರಾಮಾಂತರ ನಿಜಕ್ಕೂ ಮಂಜುನಾಥ್ ಅವರದು ದಾಖಲೆ ಅಂತ ಹೇಳ್ಬೋದು. ಹೊಸ ಮುಖ, ರಾಜಕೀಯ ಅನುಭವ ಇಲ್ಲ, ಬಟ್ 267,000 ಮತಗಳ ಅಂತರದಿಂದ ಜಯವನ್ನು ಬಾರಿಸಿದ್ದಾರೆ. ತೇಜಸ್ವಿ ಸೂರ್ಯ ಸೌಮ್ಯಾರೆಡ್ಡಿ ಅವರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು, ಆದರೆ ಆಗಿಲ್ಲ. 238,305 ಮತಗಳಿಂದ ತೇಜಸ್ವಿ ಮತ್ತೆ ಗೆದ್ದು ಬಿಗಿದ್ದಾರೆ, ಎರಡನೇ ಬಾರಿಗೆ ಸಂಸದರಾಗಿದ್ದಾರೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಭಾಳ ಟಫ್ ಫೈಟ್ ಇತ್ತು, ಇಬ್ಬರು ಕೂಡ ರಿಲೇಷನ್ ಆಗಬೇಕು, ಬೀಗರ್ ನಡುವೆ ಹೊಡೆದಾಟ ಇತ್ತು. ಈಗ ಪ್ರಭಾ ಮಲ್ಲಿಕಾರ್ಜುನ್ SS ಮಲ್ಲಿಕಾರ್ಜುನ್ ಅವರ ಹೆಂಡತಿ ಗೆದ್ದು ಬೀಗಿದ್ದಾರೆ. ಗೋವಿಂದ ಕಾರಜೋಳ್ ನೋಡಿ, ಅಲ್ಲಿಂದ ಬಂದವರು, ಬಾಗಲಕೋಟೆ ಮುಧೋಳದಿಂದ ಬಂದು ಚಿತ್ರದುರ್ಗ ಸ್ಪರ್ಧೆ ಮಾಡಿ ಗೆದ್ದರು. 40,027 ಮತಗಳ ಅಂತರ. ಚಂದ್ರಪ್ಪನವರು ಸೋತರು, ಲಾಸ್ಟ್ ಟೈಮು ಕೂಡ ಸೋತಿದ್ರು. BY ರಾಘವೇಂದ್ರ ಅಂತರ 234,301. ಗೀತಾ ಶಿವರಾಜ್ಕುಮಾರ್ ಮತ್ತೆ ಪರಾಭವಗೊಂಡರು. ಈಗ ರಾಘವೇಂದ್ರ ಅವರು 4ನೇ ಅವಧಿಗೆ ಗೆದ್ದು ಬೀಗಿದ್ದಾರೆ. ಬಸವರಾಜ ಬೊಮ್ಮಾಯಿ 41,826 ಮತಗಳ ಅಂತರದಿಂದ ಆನಂದಸ್ವಾಮಿ ಗಡ್ಡದೇವರ ಮಠವರನ್ನ ಸೋಲಿಸಿದ್ದಾರೆ. ಇದು ಲಿಂಗಾಯತರ ಭದ್ರಕೋಟೆ ಆಗಿತ್ತು, ಗೆದ್ದು ಬೀಗಿದ್ದಾರೆ.